ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಭಾರತ ಸರ್ಕಾರ ವತಿಯಿಂದ ಕೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅನ್ನ ಎರಡನೇ ಆವೃತ್ತಿ ಆಯೋಜಿಸುವ ನಿತ್ಯ ನಮ್ಮ ಕರ್ನಾಟಕ ಕ್ಕೆ ಸಿಕ್ಕಿರುವುದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಇದರ ಜೊತೆಗೆ ಏಪ್ರಿಲ್ 24 ರಿಂದ ಕ್ರೀಡಾಕೂಟ ಆರಂಭ ಆಗಲಿದೆ ಕರ್ನಾಟಕದಲ್ಲಿ ಈ ಸಮಾರಂಭಕ್ಕೆ ನಮಗೆ ಅತಿ ಹೆಚ್ಚಿನ ಶಕ್ತಿಯಿಂದ ತುಂಬತಾ ಇರುವಂತ ನಮ್ಮ ಕರ್ನಾಟಕ ರಾಜ್ಯದ ರಾಜ ಪೂಜ್ಯ ರಾಜ್ಯಪಾಲರಾದಂತ ತವರ್ಚನ್ ಗೆಲ್ರೋಡ್ ಅವರಿಗೆ ನಾನು ಆತ್ಮಪರಕವಾದ ವಂದನೆ ಅಭಿನಂದನೆ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಆಜ್ ಅಮರಾ ಕರ್ನಾಟಕ ಕಾ ಗವರ್ನರ್ ಜೀ ಕೋ ಔರ್ ಮೈ ಅಭಿನಂದನ್ ಔರ್ ಧನ್ಯವಾದ ಕರ್ನಾ ಚಾಹೂಂಗಾ ಈ ಸ್ಟೇಜ್ ಪೆ ಔರ್ 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 ಅಮರಾ ಕರ್ನಾಟಕ ಯೂನಿವರ್ಸಿಟಿ ಗೇಮ್ 2021 ಆಜ್ लॉन्च हो जा रहा है हमारा भारत सरकार की इंग्लिश से लाए थे भारत सरकार के मंत्री जी है हमारा स्पोर्ट्स इंग्लिश स्पोर्ट्स और हमारा युवा नृत्य जी है और डायनामिक लीडर हमारा कर्नाटक में आया हुआ यूनियन मिनिस्टर यूथ अफेयर एंड स्पोर्ट्स इंफॉर्मेशन एंड ब्रॉडकास्ट मिनिस्टर है उनको मैं अभिनंदन और धन्यवाद करना चाहूंगा इसी तरह ಈಗ ತಾನೆ ನಮ್ಮ ಉನ್ನತ ಶಿಕ್ಷಣ ಮತ್ತು ಐಟಿ ಬಿಟಿ ಸಚಿವರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಸಹ ಆಗಮಿಸಿದ್ರೆ ಅವರಿಗೂ ಸಹ ಇವಾಗ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ಲೋಕಸಭಾ ಸದಸ್ಯರು ನಮ್ಮ ಆತ್ಮೀಯರಾದಂತ ಮೋಹನ್ ಜಿಗೂ ಸಹ ಅಭಿನಂದನೆಯಿಂದ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಅದೇ ರೀತಿ ನಮ್ಮ ಮತ್ತೊಬ್ಬರು ಯುವ ಡೈನಾಮಿಕ್ ಲೀಡರ್ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮ ಮತ್ತೊಬ್ಬರು ತೇಜಸ್ವಿ ಸೂರ್ಯ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಅದೇ ರೀತಿ ಕಳೆದ 25 ವರ್ಷದಿಂದ ನಮ್ಮ ಕ್ರೀಡೆಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿ ನಮ್ಮೆಲ್ಲರಿಗೂ ಸಹಕಾರ ನೀಡುವಂತ ಗೋವಿಂದ ರಾಜಿ ಅವರಿಗೂ ಸಹ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ನಮ್ಮ ಶಾಸಕರಾದಂತ ರಮೇಶ್ ಗೌಡರಿಗೂ ಸಹ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿಗಳಾದಂತ ರವಿಕುಮಾರ್ ಜಿಗೂ ಸಹ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ನಮ್ಮ ಒಬ್ಬಳು ಹೆಣ್ಮಗಳು ಅಂತ ಹೇಳಿದ್ರೆ ಯಾರಾದ್ರೂ ಅವ್ರ ಹತ್ರ ಕೆಲಸಗಳನ್ನ ಕಲಿಬೇಕಾಗ್ತದೆ ನಮ್ಮ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು ಅವರು ತುಂಬಾ ಒಬ್ಬ ಹೆಣ್ಮಗಳಾಗಿ ಯಾವುದೇ ಸಬ್ಜೆಕ್ಟ್ ಆಗಲಿ ಯಾವುದೇ ಒಂದು ಜವಾಬ್ದಾರಿಯನ್ನ ಕೊಟ್ಟರೆ ಹೆಚ್ಚಿನ ರೀತಿ ಜವಾಬ್ದಾರಿಯನ್ನ ತಗೊಂಡು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ
ಡಾಕ್ಟರ್ ಸಲಿನಿ ರಜನೇಶ್ವರ್ ಅವರಿಗೂ ಸಹ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಜೈನ್ ಯೂನಿವರ್ಸಿಟಿ ಚಾನ್ಸಲರ್ ಆದಂತ ಜೈನ್ ಸಾಹೇಬರಿಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಯಾರು ವೇದಿಕೆ ಮೇಲೆ ಉಪಸ್ಥಿತರ ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳ್ತಾ, ಈ ದಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚಿನ ಖುಷಿ ಪಡುವಂತ ಒಂದು ದೊಡ್ಡ ದಿನ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಸರ್. ಆಜ್ ಕರ್ನಾಟಕ ಮೇ ಹಮ್ ಸಬ್ಕೋ ಬಹುತ್ ಬಡಾ ಗೌರವ ಔರ್ ಬಹುತ್ ಬಡಾ ತಾಕತ್ ದೇನೆ ಮೇ ಅಮರ ನರೇಂದ್ರ ಮೋದಿ ಜಿ ಔರ್ ಅಮರ ಅರುಣ ಸಿಂಗ್ ಠಾಕೂರ್ ಸಾಹಬ್ ನೇ ದಿಯಾ ಹೈ ಖೇಲೋ ಇಂಡಿಯಾ ಕರ್ನಾಟಕ ಮೇ ಕರ್ನೆ ಕಾ ಏಕ್ ಹಮ್ ಲೋಗೋ ಮೌಕಾ ಮಿಲಾ ಯೇ ಬಹುತ್ ಬಡಾ ಹಮ್ಕೋ ಖುಷಿ ಔರ್ ನರೇಂದ್ರ ಮೋದಿ ಜಿಗೂ ಅವ್ರಿಗೂ ಆಪ್ಕೋ ವಾಪಸ್ ವಾಪಸ್ ಅಭಿನಂದನೆ ಕರ್ನಾ ಚಾಹುಂಗ. ಮತ್ತೆ ನಮ್ಮ ಖೇಲೋ ಇಂಡಿಯಾ ಯೋಜನೆ ಅಭಿವೃದ್ಧಿಗೆ ಆಗಿ ನಮ್ಮ ಭಾರತ ಸರ್ಕಾರ 50 ಕೋಟಿ ಯೋಜನೆಯನ್ನು ನಾವು ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ 17 ಕೋಟಿ ಅನುದಾನವನ್ನು ಬಿಡುಗಡೆಯನ್ನ ಮಾಡಿದ್ದಾರೆ. ಆಜ್ ಹಮ್ಲೋಗ್ನೆ ಏಕ್ ಪ್ರೊಜೆಕ್ಟ್ ಬನ್ನಕ್ಕೆ ಬಿಜೆತೆ ಅನುರಾಗ್ ಸಿಂಗ್ ಠಾಕೂರ್ ಜಿಗೂ 50 ಕರೋಡ್ ಕೆ ಲೀ ಆಜ್ 17 ಕರೋಡ್ ಆಪ್ನೆ ರಿಲೀಸ್ ಕಿಯಾ ಸರ್, ಆಪ್ಕೋ ಧನ್ಯವಾದ್ ಕರ್ನಾ ಚಾಹೂಂ. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಯೂನಿವರ್ಸಿಟಿ ಸ್ಪೋರ್ಟ್ಸ್ ಯೂನಿವರ್ಸಿಟಿಗೆ ಈಗಾಗಲೇ 100 ಎಕರೆ ಜಮೀನನ್ನ ನಾವು ಎಲೆಂಕದಲ್ಲಿ ಗುರುತಿಸಿ ಅದು ಒಂದು ಯೂನಿವರ್ಸಿಟಿಯನ್ನ ಮಾಡಬೇಕು ಅಂತೇಳೂ ತೀರ್ಮಾನ ತಗೊಂಡು ಇದು ಭಾರತ ಸರ್ಕಾರಕ್ಕೆ ನಾವು ಸಲ್ಲಿಸಲಿದ್ದೇವೆ. ಅಭಿಯಂ ಏರ್ಪೋರ್ಟ್ ಕಾ ನಜದೀಕ್ 100 ಎಕರ್ ಜಮೀನ್ ಹಮ್ ಲೋಕ್ ನೇ ಪತ್ತಾ ಲಗಾಯಾ ಔರ್ ಅಕ್ವಿಜಿಷನ್ ಕಿಯಾ ಹೈ ಉಸ್ಕೋ ಹಮ್ ಲೋಗ್ ಖೇಲೋ ಇಂಡಿಯಾ PPP ಮಾಡಲ್ ಯಾ ಹಮ್ ಲೋಗ್ ಕರ್ನಾಟಕ ಸರ್ಕಾರ ಕಾ ತರಫ್ಸಿ ಕರ್ನೆ ಕಾ ಯೋಜನೆ. ಮತ್ತೆ 75 ಮಕ್ಕಳನ್ನ ದತ್ತುವನ್ನ ತಗೊಂಡು ನಾವು ಒಲಿಂಪಿಕ್ 2024 ಕಳಿಸೋದಕ್ಕೆ ಈಗಾಗಲೇ ತಲಾ 10 ಲಕ್ಷ ರೂಪಾಯಿಗಳನ್ನ ನಾವು ಕೊಡುವಂತ ಕಾರ್ಯಕ್ರಮಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಯೋಜನೆಯನ್ನ ಗೊಳಿಸಿದೆ. ಮತ್ತೆ 25 ಮಕ್ಕಳನ್ನ ನಾವು ಈಗಾಗಲೇ ದತ್ತುವನ್ನ ತಗೊಂಡು ಅವ್ರನ್ನ ಸಿದ್ಧಿ ಜನಾಂಗದ ಮಕ್ಕಳನ್ನ ತಗೊಂಡು ಅವ್ರಿಗೆ ಪ್ರತಿ ಒಂದು ಸೌಲಭ್ಯಗಳನ್ನ ಕೊಟ್ಟು ಅವರನ್ನ ಈಗಾಗಲೇ ಅವರು ಕೇವಲ ಒಂದೇ ತಿಂಗಳಲ್ಲಿ ಅವರು ಮೆಡ್ರಾಸ್ ಮತ್ತೆ ನಮ್ಮ ಹೈದರಾಬಾದ್ ನಲ್ಲಿ ಗೋಲ್ಡ್ ಮೆಡಲ್ ತನ್ನುವಂತ ಕೆಲಸಗಳನ್ನ ಮಾಡಿದರೆ ಅವರಿಗೆ ಉತ್ತಮವಾದ ಶಕ್ತಿಯನ್ನ ತುಂಬಿ ಭಾರತಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬೋದಕ್ಕೆ ಈಗಾಗಲೇ ನಾವು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಹೆಚ್ಚಿನ ಶಕ್ತಿಯನ್ನ ತುಂಬುತ್ತಾ ಇದ್ದಾರೆ. ಮತ್ತೆ ಈಗಾಗಲೇ ನಾವು ಕ್ರೀಡಾಪಟುಗಳಿಗೆ ನಮ್ಮ ಇಲಾಖೆಗೆ 50 ಪಟ್ಟು ಕ್ರೀಡಾಪಟುಗಳಿಗೆ ಜಾಬ್ ಅನ್ನ ಕೊಡೋದಕ್ಕೆ ಅಲ್ಲೇ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಬೇರೆ ಇಲಾಖೆಯಿಂದ 2% ಅವರಿಗೆ ಜಾಬ್ ಅನ್ನ ಕೊಡೋದಕ್ಕೆ ನಮ್ಮ ಸರ್ಕಾರದ ಅಡಿ ತಂದು ಈಗ ಯೋಜನೆ ಮುಂದುವರಿತಾ ಇದೆ. ಮತ್ತೆ ಹಮ್ ಅಮರ ಅನುರಾಜ್ ಜಿ ಠಾಕೂರ್ ಸಾಹಬ್ ಸೆ ಬಿಂತಿ ಕರೆಂಗೆ ಸರ್, ಕರ್ನಾಟಕ ಸ್ಪೋರ್ಟ್ಸ್ ಮೇ ಬಹುತ್ ಅಚ್ಚಾ ದಿಲ್ದಸ್ತಿ ಲೇಕರ್ ಇದರ್ ಕರ್ನಾಟಕ ಮೇ ಬಹುತ್ ಹಿ ಆಜ್ 2 ಸಾಲ ಹಮ್ ಲೋಗ್ ಬಹುತ್ ಪೀಚೆ ಥೆ ಯೇ 2 ಸಾಲ ಮೇ ಹಮ್ ಲೋಗ್ ಫಿರ್ ಭಿ ಯೇ ಜೋ ಲಾಕ್ಡೌನ್ ಕಾ ಚಕ್ಕರ್ ಮೇ ಹಮ್ ಲೋಗ್ ಈ ಮತ್ತೆ ಇನ್ನೊಂದು ವಿಜಯಪುರದಲ್ಲಿ ಸೈಕಲಿನ ಟ್ರ್ಯಾಕ್ಸ್ ಅನ್ನ ಈಗಾಗಲೇ ರೆಡಿ ಮಾಡೋದಿದೆ. ಇನ್ನು 3 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗಿ ನಮ್ಗೆ ಇಡೀ ಕರ್ನಾಟಕದಿಂದ ಭಾರತದಿಂದ ಬಂದ ಮಕ್ಕಳಿಗೆ ಒಂದು ಸೌಲಭ್ಯವನ್ನು ಕೊಡುವಂತ ಕೆಲಸಗಳು ಆಗುವಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ
ಮತ್ತು ಮಾಜಿ ಕುಸ್ತಿಪಟುಗಳಿಗೆ ಒಂದು ಸಾವಿರ ರೂಪಾಯಿ ಅನುದಾನವನ್ನು ಹೆಚ್ಚು ಕೊಟ್ಟು ಅವರಿಗೆ ಇನ್ನೂ ಶಕ್ತಿ ತುಂಬುವಂತ ಕೆಲಸಗಳನ್ನ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನರೇಗಾ ಯೋಜನೆಯಡಿ 500 ಕೋಟಿ ಅನುದಾನವನ್ನ ನಾವು ಎನ್ ಆರ್ ಐ ಜಿನಲ್ಲಿ ಕೊಟ್ಟು ಹಳ್ಳಿ ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಕ್ರೀಡೆಗೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾವು ಅದನ್ನ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸಗಳನ್ನ ಮಾಡಿದ್ದೇವೆ. ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ನಮ್ಮ ಭಾರತ ಸರ್ಕಾರದ ಕ್ರೀಡಾ ಸಚಿವರು ಬಂದಿರೋದ್ರಿಂದ ಅವರು ಹೆಚ್ಚಿನ ರೀತಿ ಮಾತಾಡ್ತಾರೆ. ಪೂಜ್ಯ ನಮ್ಮ ರಾಜ್ಪಾಲರು ಸಾಹೇಬರು ಸಹ ಹೆಚ್ಚಿನ ರೀತಿ ಮಾತಾಡಿ ಈ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಗೆ ಹೆಚ್ಚಿನ ಶಕ್ತಿ ಕೊಡುವಂತ ಕೆಲಸಗಳನ್ನ ಮಾಡಬೇಕು. ನಮ್ಮ ಮಾಧ್ಯಮ ಮಿತ್ರದಲ್ಲಿ ಮನವಿ, ಈ ದಿನ ನಮ್ಮ ಕರ್ನಾಟಕಕ್ಕೆ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಬಂದಿರೋದ್ರಿಂದ ಎಲ್ಲ ಅಲ್ಲಿದ್ದೀರಿ, ಹೆಚ್ಚಿನ ರೀತಿ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ರೀತಿ ಕ್ರೀಡೆಗಳು ಬಂದು ನಮ್ಮ ಕರ್ನಾಟಕದಲ್ಲಿ ಒಂದು ಗೌರವ ಮತ್ತು ಭಾರತಕ್ಕೆ, ಯಾಕೆಂದ್ರೆ ನರೇಂದ್ರ ಮೋದಿಯಜಿಯವರಿಗೆ ಸ್ವಪ್ನ ಇದೆ ಇದು ನಮ್ಮ ಇದನ್ನ ಒಂದು ಉತ್ತಮ ಸ್ಥಾನಕ್ಕೆ ನಮ್ಮ ಕ್ರೀಡೆಯನ್ನ ತಗೊಂಡೋಗ್ಬೇಕು, ಒಲಿಂಪಿಕ್ ನಲ್ಲಿ ಹೆಚ್ಚಿನ ಪದಕವನ್ನ ನಾವು ಪಡೆಯುವಂತ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಅದನ್ನ ನಾವೆಲ್ಲ ಸೇರಿ ಶಕ್ತಿ ತುಂಬಿ ನೆರವೇರಿಸುವಂತ ಕೆಲಸಗಳನ್ನ ಮಾಡಬೇಕಾಗ್ತದೆ ಅಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.